ಸಿಂಧನೂರು ತಾಲೂಕು ವ್ಯಾಪ್ತಿಗೆ ಬರುವ ರೌಡಕುಂದ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮೂವರು ಶಿಕ್ಷಕರ ನಿವೃತ್ತಿ. ಸತತ 25 ವರ್ಷಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವ ದೇವೇಗೌಡ, ಭೀಮಸೇನ್, ಗಂಗಪ್ಪ ಇವರು ಇಂದು ನಿವೃತ್ತಿ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಊರಿನ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ನೆಚ್ಚಿನ ಗುರುಗಳಿಗೆ ತೆರೆದ ವಾಹನದಲ್ಲಿ ಕೂರಿಸಿ ಕೊರಳು ತುಂಬ ಹೂವಿನ ಹಾರಗಳನ್ನು ಹಾಕಿ ಅನೇಕ ವಿವಿಧ ವಾದ್ಯಗಳೊಂದಿಗೆ ಊರಿನ ತುಂಬೆಲ್ಲ ಮೆರವಣಿಗೆಯನ್ನು ನಡೆಸಿದ್ದಾರೆ. ಇನ್ನು ಶಿಕ್ಷಕರು ತಮ್ಮ ಶಾಲೆಯನ್ನು ಬಿಟ್ಟು ಹೋಗುತ್ತಿರುವುದಕ್ಕೆ ಆ ಊರಿನ ಗ್ರಾಮಸ್ಥರು, ವಿದ್ಯಾರ್ಥಿಗಳೆಲ್ಲರೂ ಭಾವುಕರಾಗಿದ್ದು ಮುಂದೆ ಇಂತಹ ಶಿಕ್ಷಕರು ನಮ್ಮ ಊರಿನ ಶಾಲೆಗೆ ಸಿಗಲಿ ಎನ್ನುವ ಮೂಲಕ ನಮ್ಮ ಗುರುಗಳ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಶುಭವನ್ನು ಕೂಡ ಹಾರೈಸಿದ್ದಾರೆ. ಈ ವೇಳೆ ಮಾತನಾಡಿದ ಅಧ್ಯಕ್ಷತೆ ವಹಿಸಿದ್ದಂತಹ ಮುಖ್ಯ ಶಿಕ್ಷಕ ನಬಿ ಬಂಗಾರಿ ಕ್ಯಾಂಪ್ ಮಾತನಾಡಿದ್ದು ಹೀಗೆ. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ನಬಿ ಬಂಗಾರಿ ಕ್ಯಾಂಪ್ ಮತ್ತು SDMC ಅಧ್ಯಕ್ಷ ಕರಿಯಪ್ಪ, ಉಪ್ಪಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಅನ್ನಪೂರ್ಣೇಶ್ವರಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಬಿವಿ ನ್ಯೂಸ್ ಕನ್ನಡ, ಬಸವರಾಜ್ ಬುಕ್ಕನಹಟ್ಟಿ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.